ನಮಸ್ಕಾರ, ಸುಪ್ರಭಾತಂ, ನಲ್ಬೆಳಗು. ನಿದ್ರಾಭಂಗಂ ಕಥಾಛೇದೋ ದಂಪತ್ಯೋಃ ಪ್ರೀತಿಭೇದನಂ ಮಿತ್ರಭೇದಸ್ತಥಾ ವಿದ್ಯಾ ವಿಘ್ನಃ ಪರಮಪಾತಕಂ. ಇದೊಂದೊಳ್ಳೆಯ ಸುಭಾಷಿತ. ಇದನ್ನು ಅರ್ಥೈಸಿಕೊಂಡು ಬಿಟ್ಟರೆ ಬಹುಶಃ ಜೀವಿತದ ಅನೇಕ ಸಮಸ್ಯೆಗಳನ್ನು ನಾವು ಬಗೆಹರಿಸಿಬಿಡಬಹುದೇನೋ. ನಿದ್ರಾಭಂಗಂ, ಮಲಗಿ ಪರಮಾದರದಲ್ಲಿ ನಿದ್ರೆ ಮಾಡುತ್ತಿರುವವರನ್ನು ಅಕಾರಣವಾಗಿ ತೊಂದರೆಗೀಡು ಮಾಡಬಾರದು. ಅನಲ್ಪ ಕಾಲ ಮಲಗಿದ್ದರೆ ಎಚ್ಚರಿಸಬಹುದೇನೋ, ಅತಿನಿದ್ರೆ ಮಾಡಿದರೆ ಎಚ್ಚರಿಸಬಹುದೇನೋ, ಆದರೆ ವಿಶ್ರಾಂತಿಯನ್ನು ಪಡೆಯುತ್ತಿರುವಾಗ, ಸುಖಾನುಭವದಲ್ಲಿದ್ದಾಗ ನಿದ್ರಾಭಂಗವನ್ನು ಮಾಡಲೇಬಾರದು. ಇನ್ನು ನಮಗೆ ಅತ್ಯಂತ ಪ್ರಸ್ತುತವಾದದ್ದು ಕಥಾಛೇದ. ಬಹಳ ರಸವತ್ತಾದ ಕಥೆಯೊಂದನ್ನು ಕೇಳುತ್ತಿರುವಾಗ ಅದನ್ನು ಅರ್ಧದಲ್ಲಿ ಮೊಟಕುಗೊಳಿಸಬಾರದು, ನಿಲ್ಲಿಸಬಾರದು, ಕಥಾಛೇದವನ್ನು ಮಾಡಬಾರದು. ದಂಪತ್ಯೋಃ ಪ್ರೀತಿ ಛೇದನಂ, ದಂಪತಿಗಳಲ್ಲಿ ಪ್ರೀತಿಯ ಸಮಯದಲ್ಲಿ ತೊಂದರೆಯನ್ನು ಕೊಡಬಾರದು, ಅವರೀರ್ವರ ಪ್ರೀತಿಗೆ ಭಂಗವನ್ನು ತರಬಾರದು. ಮಿತ್ರಭೇದ, ಹೀಗೆ ಇಬ್ಬರು ಗೆಳೆಯರನ್ನು ಗೆಳತಿಯರನ್ನು ದೂರ ಮಾಡಬಾರದು. ಇವೆಲ್ಲವೂ ಕೂಡ ವಿದ್ಯಾಭ್ಯಾಸಕ್ಕೆ ಒದಗುವ ವಿಘ್ನಗಳು. ಆದ್ದರಿಂದ ನೈವ ಕಾರ್ಯಂ ನ ಕಾರ್ಯಂ, ಇವುಗಳನ್ನು ಖಂಡಿತವಾಗಿಯೂ ಮಾಡಬಾರದು. ವಿದ್ಯಾಭ್ಯಾಸ ಒಂದಿದ್ದರೆ ಜೀವಿತ ಬಹಳಷ್ಟು ಸಾರ್ಥಕವಾಗುತ್ತೆ. ಸಾರ್ಥಕ ಬಾಳ್ವೆ ನಮ್ಮದಾದರೆ ನಾಗರೀಕ ಪ್ರಜ್ಞೆ ನಮ್ಮಲ್ಲಿ ಹೆಚ್ಚುತ್ತೆ. ನಾಗರೀಕ ಪ್ರಜ್ಞೆ ಹೆಚ್ಚಿದಾಗ ಸಮಾಜ ಸ್ವಾಸ್ಥ್ಯ ಸುಧಾರಿಸುತ್ತೆ. ಸಮಾಜದ ಸ್ವಾಸ್ಥ್ಯ ಸುಧಾರಿಸಿದ ಮೇಲೆ ನಡೆಯಬಹುದಾದ ಕಳ್ಳತನ, ಅತ್ಯಾಚಾರ ಇತ್ಯಾದಿ ದ್ರೋಹಾಭಿದ್ರೋಹಗಳು ಅಲ್ಲಿ ಜರುಗೋದಿಲ್ಲ. ಆದ ಕಾರಣ ಸದೃಢವಾದ ಸಮಾಜ ನಿರ್ಮಾಣವನ್ನು ಮಾಡಬೇಕಾದರೆ ಸ್ವಸ್ಥವಾದ ಮನಸ್ಸು ನಮ್ಮದಾಗಬೇಕು. ಚೆನ್ನಾದ ವಿದ್ಯೆಯ ಪ್ರಾಪ್ತಿ ನಮಗಾಗಬೇಕು. ಆ ವಿದ್ಯೆಗಾಗಿ ವಿನಯವನ್ನು ರೂಢಿಸಿಕೊಳ್ಳಬೇಕು. ಆ ವಿನಯಕ್ಕಾಗಿ ಹಲವು ರೀತಿಯ ಸಾಧನೆಗಳನ್ನು ಮಾಡಬೇಕು. ಆ ಸಾಧನೆ ಮಾಡಲಿಕ್ಕಾಗಿ ಹಲವು ಶ್ರೇಷ್ಠರ ಜೀವಿತ ಕಥೆಗಳನ್ನು, ಜೀವಿತ ಗಾಥೆಗಳನ್ನು ತಿಳಿದುಕೊಳ್ಳಬೇಕು. ಅಂತಹ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ಇದ್ದೇವೆ. ಅಂದರೆ ಸುಖ ಬಾಳ್ವೆಯ ಮೂಲ ಉತ್ತಮೋತ್ತಮವಾದ ವಿಚಾರಧಾರೆಗಳು, ಅದನ್ನು ಯಥಾಶಕ್ತಿ ಯಥಾಮತಿ ಪ್ರಾಮಾಣಿಕವಾಗಿ ಸಹೃದಯ ಮನಮಾನಸಕ್ಕೆ ಮುಟ್ಟಿಸುವಂತಹ ಒಂದು ಪ್ರಯತ್ನವಿದು. ಈ ದಿನದ ಹೊಂಬೆಳಗು ಇಂತಹುದೇ ಮತ್ತೊಂದು ಕಥೆಯನ್ನು ನಿಮಗಾಗಿ ಹೊತ್ತು ತಂದಿದ್ದೇವೆ. ಪರಮ ಪುಣ್ಯಪ್ರದವಾದ ನವನಾಥ ಕಥಾಸಾರದಲ್ಲಿ ಮುಂದುವರೆದಂತಹ 24ನೆಯ ಅಧ್ಯಾಯವನ್ನು ನಿಮಗಾಗಿ ಹೇಳುತ್ತಿದ್ದೇವೆ. ಇಲ್ಲಿರಬಹುದಾದ ಕಥಾನಾಯಕ ಯಾರು ಅನ್ನೋದಾದರೆ ಭರ್ತೃಹರಿ. ಭರ್ತೃಹರಿ ಎಂದ ಕೂಡಲೇ ಕವಿ ಭರ್ತೃಹರಿಯ ವಿಚಾರಕ್ಕೆ ನಾವು ಹೋಗ್ತೇವೆ. ಇಲ್ಲಿ ಕಥಾನಾಯಕ ಭರ್ತೃಹರಿ, ಆತನ ಕಥೆಯನ್ನು ನೋಡೋಣ. ಈತನಾದರೂ ಉದಿಸಿದಂತೂ ಹೇಗೆ, ಈತನು ಉದಯ ಹೇಗಾಗಿದೆ, ಈತನ ಕಥೆ ಏನು, ಎಲ್ಲವನ್ನು ನೋಡೋಣ ಬನ್ನಿ. ಒಂದು ದಿನ ಸೂರ್ಯ ಪ್ರಚಂಡ ತೇಜಸ್ಸನ್ನು ಹೊಂದಿರುವಂತಹ ಆ ಜಗದ ಕಣ್ಣು ಸೂರ್ಯ ಅತ್ತ ಮುಗಿಲಿನಲ್ಲಿ ಸಂಚಾರವನ್ನು ಮಾಡುತ್ತಿದ್ದಾನೆ. ನಮ್ಮ ಕರ್ನಾಟಕದ ಆಸ್ತಿ ರಸರ್ಷಿ ಕುವೆಂಪುರವರು ಸೂರ್ಯನನ್ನು ಅತ್ಯಂತವಾಗಿ ವರ್ಣಿಸಿದ್ದಾರೆ. ಮುಗಿಲಿನಲ್ಲಿ ಕೆಂಪ ಹೊಯ್ದ ದಿನಮಣಿಯೇ ಬಾಬಾ, ಆತನನ್ನು ಮುಗಿಲಿನಲ್ಲಿ ಕೆಂಪ ಸುರಿವಂತಹ ಶ್ರೇಷ್ಠನೇ ಬಾ, ದಿನಮಣಿಯೇ ಬಾ ಎನ್ನುವುದಾಗಿ ಕರೆದಿದ್ದಾನೆ. ಮೂರು ಲೋಕಗಳನ್ನು ಬೆಳಗುವಂತಹ ಜಗದ ಕಣ್ಣೆ ಬಾ ಎನ್ನುವುದಾಗಿ ಕರೆದಿದ್ದಾರೆ. ಮೂಡಣದಲ್ಲಿ ನೇಸರ ಮೂಡುವ ಸಮಯವನ್ನು ಕವಿ ಹೃದಯ ಕುವೆಂಪುರವರು ಅತ್ಯಂತ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಜಲಗಾರ ಎನ್ನುವಂತಹ ನಾಟಕಕ್ಕಾಗಿ ಬರೆದ ಒಂದು ಗೀತೆಯಲ್ಲಿ ಕುವೆಂಪುರವರು ಹೀಗೆ ಹೇಳಿದ್ದಾರೆ. ಇದನ್ನು ಸ್ಮರಿಸಿಕೊಳ್ಳುತ್ತಾ ಕವಿ ಸಮಯದಲ್ಲಿ, ಕವಿ ಹೃದಯದಲ್ಲಿ ಒದಗಿದ್ದೆಲ್ಲವೂ ಬಾಳ್ವೆಗೆ ಒಂದಲ್ಲ ಒಂದು ಅರ್ಥವನ್ನು ಕೊಡುತ್ತೆ.
ಅದನ್ನ ಅಲ್ಲಲ್ಲೇ ಸಾಧ್ಯವಾದಷ್ಟು ಗ್ರಹಿಸೋಣ. ಸೂರ್ಯ ತನ್ನ ಎಂದಿನಂತಿನ ಪಥ ಸಂಚಲನವನ್ನು ಈ ದಿವಸವೂ ಕೂಡ ಮಾಡುತ್ತಿದ್ದಾನೆ. ಮುಗಿಲ ಮಾರಿಗೆ ರಾಗರತಿಯನ್ನು ಹಚ್ಚುತ್ತಾ ಸೂರ್ಯ ಪ್ರಯಾಣ ಮಾಡುತ್ತಿರುವಾಗ ಪಡುವಣದಲ್ಲಿ ಇನ್ನೇನು ಮುಳುಗುವ ಸಮಯವಾಗಿದೆ, ಇನ್ನೇನು ಸೂರ್ಯಾಸ್ತ ಕಾಲವಾಗಬೇಕು, ಸಾಯಂ ಸಂಧ್ಯೆ ಸಮೀಪಿಸಿದೆ. ಆಗ ಪರಮಸುಂದರಿಯಾದಂತಹ ಅಪ್ಸರಾ ಸ್ತ್ರೀ ಊರ್ವಶಿ ಖೇಚರಳಾಗಿದ್ದಾಳೆ, ಅಂದರೆ ಗಗನ ಮಾರ್ಗದಲ್ಲಿ ಸಂಚಾರ ಮಾಡುತ್ತಿದ್ದಾಳೆ. ಈ ಪರಮಲಾವಣ್ಯವತಿಯಾದಂತಹ ಅಪ್ಸರಾ ಅಂಗನೆಯನ್ನು ತನ್ನ ದಿಕ್ಕು ಬದಲಿಸಿ ಅಸ್ತವಾಗುತ್ತಿದ್ದಂತಹ ಸೂರ್ಯ ಇದೀಗ ನೋಡಿದ್ದಾನೆ. ಆಕೆ ಎಷ್ಟು ಸೌಂದರ್ಯವನ್ನು ಹೊಂದಿದ್ದಳಪ್ಪ ಅನ್ನೋದಾದರೆ, ಸಾಕ್ಷಾತ್ ಸೂರ್ಯದೇವ ಅವಳನ್ನು ನೋಡಿ ಪೂರ್ಣವಾಗಿ ಕಾಮಮೋಹಿತನಾಗಿ ಬಿಟ್ಟಿದ್ದಾನೆ. ಕಾಮಾತುರ ಆತನಲ್ಲಿ ಮೊಳೆದದ್ದರಿಂದ ಆತನ ವೀರ್ಯಸ್ಖಲನವಾಗಿದೆ. ಆಕಾಶದಿಂದ ಬೀಳುತ್ತಿರುವಂತಹ ಈ ಸೂರ್ಯಾಂಶ ಗಾಳಿಯಿಂದ ಎರಡು ಭಾಗವಾಗಿದೆ. ಎರಡು ಭಾಗವಾಗಿ ಒಂದು ಭಾಗ ಲೋಮಶ ಮಹರ್ಷಿಯ ಆಶ್ರಮದಲ್ಲಿ ಇಡಬಹುದಾಗಿದ್ದ ಒಂದು ಕೊಡದಲ್ಲಿ ಬಿದ್ದಿದೆ. ಅಲ್ಲಿ ಹುಟ್ಟಿದ್ದು ಅಗಸ್ತಿ. ಅಗಸ್ತಿಯ ಶರೀರ ಅಲ್ಲಿ ಉತ್ಪನ್ನವಾಗಿದೆ. ಕುಂಭೋದ್ಭವ, ಘಟಜ ಇತ್ಯಾದಿ ಶಬ್ದಗಳನ್ನು ಕೇಳುತ್ತೀರಿ, ನೇರವಾದ ಸಂಬಂಧವನ್ನು ಕಲ್ಪಿಸಿಕೊಳ್ಳಬಹುದು. ಅಗಸ್ತಿಯ ಶರೀರ ಅಲ್ಲಿ ಉತ್ಪನ್ನವಾಗಿದೆ. ಇನ್ನೊಂದು ಭಾಗ ಕೌಲಿಶ ಮಹರ್ಷಿಗಳ ಭಿಕ್ಷಾಪಾತ್ರೆಗೆ ಬಿದ್ದು 3,103 ವರ್ಷಗಳು ಸಂದ ಮೇಲೆ, 3,103 ವರ್ಷಗಳು ಸಂದ ಮೇಲೆ ದ್ರುಮಿನ ನಾರಾಯಣ ಈ ಭಿಕ್ಷಾಪಾತ್ರೆಯಲ್ಲಿ ಸಂಚಾರ ಮಾಡುತ್ತಾನೆ ಎನ್ನುವ ಭವಿಷ್ಯ ಭಾವನೆಯಿಂದ ಆ ಋಷಿ ಕೌಲಿಕ ಮಹರ್ಷಿ ಸೂರ್ಯಾಂಶವನ್ನು ಆ ಭಿಕ್ಷಾಪಾತ್ರೆಯಲ್ಲಿ ಕಾಯ್ದಿಟ್ಟಿದ್ದಾನಂತೆ. 3,103 ವರ್ಷಗಳ ನಂತರ ದ್ರುಮಿನನ ಒಂದು ಅವತಾರವಲ್ಲವಾಗಬೇಕು ಅನ್ನೋದಾದರೆ ಯಾವ ಕಾಲಕ್ಕೆ ಏನು ಬಂದು ಒದಗುತ್ತೋ ನಮಗೆ ಗೊತ್ತಿಲ್ಲ. ಸಮಯವೇ ಎಲ್ಲದನ್ನೂ ಮೀರಿದ್ದಂಥದ್ದು. ಆ ಸಮಯವನ್ನು ನಾವು ಗೌರವಿಸಲೇಬೇಕು. ಈ ಕ್ಷಣ ಬದುಕಿದ್ದೇವೆ, ಮುಂದಿನ ಅರೆಚಣ ಏನಾಗುತ್ತೋ ಗೊತ್ತಿಲ್ಲ. ಆ ಸಮಯವನ್ನು, ಕಾಲವನ್ನು ಮಹಾನ್ ಗೌರವದಿಂದ ನಾವು ನೋಡಿಕೊಳ್ಳಬೇಕು. ಹಾಗಾಗಿ ಇಲ್ಲಿ ಕೂಡ 3,103 ವರ್ಷಗಳ ಮೇಲೆ ದ್ರುಮೀಣನ ಜನನವಾಗುತ್ತೆ ಅಂದುಕೊಂಡು ಕೌಲಿಕ ಮಹರ್ಷಿ ಸೂರ್ಯಾಂಶವನ್ನು ಅಲ್ಲಿ ಕಾಯ್ದಿಟ್ಟಿದ್ದಾನೆ. ಮತ್ತದೆಷ್ಟೋ ವರ್ಷಗಳು ಕಳೆದಿದೆ, ಕಾಲಚಕ್ರ ಉರುಳಿದೆ, ಕಲಿಯುಗ ಸಂಪ್ರಾಪ್ತವಾಗಿದೆ. ಕೌಲಿಕ ಮಹರ್ಷಿ ಈ ಕಾಲಾನುಕ್ರಮವಾದ ಮೇಲೆ, ಅಂದರೆ ಇನ್ನೂ ಆ ಮಹರ್ಷಿ ಬದುಕಿದ್ದನೇ ಎಂದರೆ ಋಷಿಗಳು ಚಿರಂಜೀವಿಗಳು ಅಂತ ಮತ್ತೆ ಹೇಳಬೇಕಿಲ್ಲ. ಅವರು ಮಂದರಗಿರಿಯಲ್ಲಿರುವಂತಹ ಒಂದು ಗವಿಗೆ ಹೋಗಿದ್ದಾರೆ ಕೌಲಿಕರು ಮಹರ್ಷಿಗಳು. ಈ ಸೂರ್ಯಾಂಶದ ಭಿಕ್ಷಾಪಾತ್ರೆಯನ್ನು ತೆಗೆದುಕೊಂಡು ಮಂದರಗಿರಿಯ ಒಂದು ಗವಿಗೆ ಗುಹೆಗೆ ಹೋಗಿ ಆ ಗುಹೆಯ ಬಾಗಿಲಿನಲ್ಲಿ ಈ ಸೂರ್ಯಾಂಶ ಸಮೇತ ಭಿಕ್ಷಾಪಾತ್ರೆಯನ್ನು ಅಲ್ಲಿಟ್ಟಿದ್ದಾರೆ. ಮುಂದೆ ಕಲಿಯುಗದಲ್ಲಿನ 3,103 ವರ್ಷಗಳು ಗತಿಸಿ ಹೋಗಲು ದ್ವಾರಕಾಧೀಶ ಅಂದರೆ ಕೃಷ್ಣ ದ್ರುಮಿಣ ನಾರಾಯಣನ ಅವತಾರವನ್ನು ತಾಳಿ ಆ ಭಿಕ್ಷಾಪಾತ್ರೆಯಲ್ಲಿ ಉಂಟಾಗಿದ್ದಾನೆ. ಅದೂ ಕೂಡ ಬಹಳ ಅಚ್ಚರಿಯ ರೀತಿಯಲ್ಲೇ. ಹೇಗಪ್ಪ ಹುಟ್ಟಿದ್ದಾನೆ ಅಂದರೆ, ಆ ಭಿಕ್ಷಾಪಾತ್ರೆಯಲ್ಲಿ ಆ ಸೂರ್ಯಾಂಶ ಸಂಚಾರವಾಗುತ್ತಾ ಇದೆ. ಆ ಭಿಕ್ಷಾಪಾತ್ರೆಯಲ್ಲಿ ಒಂದು ಪರಮಾದ್ಭುತ ಜರುಗಿದೆ. ಏನು ಗೊತ್ತೇ? ನೋಡೋಣ ವಿರಾಮದ ನಂತರ. ಈಯನ್ನು ನೋಡಿ ಸೂರ್ಯಾಂಶ ಜಾರಿದ್ದನ್ನು ಕೌಲಿಕ ಮಹರ್ಷಿ ಇಷ್ಟು ಕಾಲ ಸಂರಕ್ಷಣೆ ಮಾಡಿದ್ದು ಇದೀಗ ಭಿಕ್ಷಾಪಾತ್ರೆಯಲ್ಲಿಯೇ ಗರ್ಭ ಕಟ್ಟಿಬಿಟ್ಟಿದೆಯಂತೆ. ಇದೊಂದು ಅತಿಮಾನುಷವಾದ ವಿಚಾರ. ಆ ಭಿಕ್ಷಾಪಾತ್ರೆಯಲ್ಲಿ ಗರ್ಭಪಟ್ಟು ದಿನೇ ದಿನೇ ವರ್ಧಮಾನಕ್ಕೆ ಬರುತ್ತಾ ಬರುತ್ತಾ ಒಂದು ಮೂರ್ತಿ ಸ್ವರೂಪ
ಅಲ್ಲಿ ಸಿದ್ಧವಾಗಿದೆ. ಈ ಮೂರ್ತಿ ಸ್ವರೂಪವೇನಾಗಿದೆಯಪ್ಪ ಅಂತ ಹೇಳಿದರೆ, ದೊಡ್ಡದಾದ ಆಕಾರದಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ಆ ಸೂರ್ಯಾಂಶವನ್ನು ಹಿಡಿದಿಟ್ಟಿದ್ದ ಭಿಕ್ಷಾಪಾತ್ರೆಗಿಂತ ಅತೀವ ದೊಡ್ಡ ಆಕಾರಕ್ಕೆ ಬೆಳೆದು ಬಿಟ್ಟಿದೆ. ಹಾಗಾಗಿ ಆ ಭಿಕ್ಷಾಪಾತ್ರೆ ಈ ದೇಹ ಹಿಡಿಸಲಾರದಾಗಿ ಪಾತ್ರೆ ಒಡೆದು ಎರಡು ತುಂಡಾಗಿ ಬಿದ್ದು ಹೋಗಿದೆ. ಆ ಪಾತ್ರೆಯಿಂದ ಹೀಗೆ ಪಾತ್ರೆ ಎರಡು ಭಾಗವಾಗಿ ತುಂಡಾದ ಮೇಲೆ ಆ ಕೂಸು ಅಲ್ಲಿ ಸ್ವತಂತ್ರವಾಗಿದೆ. ಆ ಕೂಸು ಸೂರ್ಯನಾರಾಯಣ ಸ್ವಾಮಿಯಂತೆ ಅಪಾರವಾದ ತೇಜಸ್ಸನ್ನು ಹೊಂದಿರುವಂಥದ್ದಾಗಿದೆ. ತೇಜಸ್ಸೇನೋ ಬಹಳವಿದೆ, ಆದರೆ ಸಣ್ಣ ಮಗುವಾದ್ದರಿಂದ ಕೂಸು ಜೋರಾಗಿ ಅಳತೊಡಗಿದೆ. ಆ ಕಂಠ ರೋದನವನ್ನು ಮಾಡುತ್ತಾ ಇದೆ. ಸ್ವಾರಸ್ಯವನ್ನು ಕಥೆಯನ್ನು ನೀವು ಅತ್ಯಂತ ಚೆನ್ನಾಗಿ ಕೇಳಬೇಕು. ಈ ಕಥೆಗಳು ಬಾಳಿಗ ವ್ಯಥೆಯನ್ನು ನೀಗಿಸುವಂಥದ್ದು, ಆಹ್ಲಾದವನ್ನು ಕೊಡುವಂಥದ್ದು. ಮಗು ಜೋರಾಗಿ ಅಳ್ತಾ ಇದೆ ಅನ್ನುವಾಗ ಆ ಸಮಯಕ್ಕೆ ಅಲ್ಲಿಗೆ ಕೆಲವು ಚಿಗರೆಗಳು, ಚಿಗರೆ ಜಿಂಕೆಯ ಒಂದು ಜಾತಿ, ಚಿಗರೆಗಳು ಅಲ್ಲಿ ಹುಲ್ಲು ಮೇಯಲಿಕ್ಕಾಗಿ ಮೇವನ್ನು ಹುಡುಕಿಕೊಂಡು ಬಂದಿದ್ದಾವೆ. ಆ ಚಿಗರೆಗಳಲ್ಲಿ ಒಂದು ಚಿಗರೆ ಗರ್ಭಾವಸ್ಥೆಯಲ್ಲಿದೆ, ಅದು ಗರ್ಭಿಣಿಯಾಗಿದೆ. ಮೇಯುತ್ತ ಮೇಯುತ್ತ ಆ ಚಿಗರೆ ಅದೇ ಪ್ರದೇಶದಲ್ಲಿ ಮಕ್ಕಳಿಗೆ, ಮರಿಗಳಿಗೆ ಜನ್ಮವನ್ನು ಕೊಟ್ಟಿದೆ. ಎರಡು ಚಿಗರೆ ಮರಿಗಳು, ಎರಡು ಕರುಗಳು ಅಲ್ಲಿ ಹುಟ್ಟಿದ್ದಾವೆ. ಎರಡು ಮರಿಗಳೇನೋ ಸುಖವಾಗಿ ಪ್ರಸವಿತವಾಗಿವೆ. ಮೂರನೆಯ ಮಗು ಹುಟ್ಟಬೇಕಾದರೆ, ಮೂರನೆಯ ಚಿಗರೆ ಮರಿ ತಾಯ ಗರ್ಭದಿಂದ ಜಾರಿ ಹೊರಬರಬೇಕಾದರೆ, ಈ ಚಿಗರೆ ಯಾವುದೋ ಒಂದು ಕಾರಣಕ್ಕೆ ಎನ್ನುವಂತೆ ಹಿಂದಿರುಗಿ ನೋಡಿದೆ. ಹಿಂದಿರುಗಿ ನೋಡುವಾಗ ಅದಕ್ಕೆ ಚಿಗರೆಯ ಮರಿ ಕಂಡಿಲ್ಲ, ಮಾನವ ಶಿಶು ಒಂದು ಕಂಡಿದೆ. ಅದಾವ ಶಿಶು ಅನ್ನೋದು ನಮಗೆ ಗೊತ್ತು. ಆ ಶಿಶು ಅಳುತ್ತಿರುವ ಆ ಮಗುವನ್ನು ಚಿಗರೆ ನೋಡಿದೆ. ನೋಡ ನೋಡುತ್ತಾ ಏನು ಆಶ್ಚರ್ಯವಾಗಿ ಬಿಟ್ಟಿದೆ ಗೊತ್ತೇ, ಇದರ ಗರ್ಭದಿಂದ ಪ್ರಸವಿಸಬೇಕಾಗಿದ್ದ ಮೂರನೆಯ ಚಿಗರೆ ಮರಿ ಮಾನವ ರೂಪದಲ್ಲಿ ಹೊರಬಂದಿದೆ. ಇದು ಅತಿಮಾನುಷವೇ ಸರಿ, ಅತ್ಯಪರೂಪವೇ ಸರಿ. ಚಿಗರೆಯ ಗರ್ಭದಿಂದ ಮಾನವ ರೂಪವಾದ ಒಂದು ಶಿಶು ಅಲ್ಲಿ ಜನನವಾಗಿ ಬಿಟ್ಟಿದೆ. ತನ್ನ ಗರ್ಭದಿಂದಲೇ ಈ ಮೂರೂ ಮಕ್ಕಳೂ ಹುಟ್ಟಿರುವುದಲ್ಲವೇ, ಹಾಗಾಗಿ ತಾಯಿಯ ಮಮತೆಯಲ್ಲಿ ಚಿಗರೆ ಮೂರಕ್ಕೂ ತನ್ನೆದೆ ಹಾಲನ್ನು ಕುಡಿಸಿ ಪೋಷಣೆಯನ್ನು ಮಾಡುತ್ತಿದೆ. ಆದರೆ ಈ ಮಾನವ ಶಿಶುವನ್ನು ನೋಡಿ ಅದಕ್ಕೆ ಹಾಲುಣಿಸುವುದೆಂತೂ ಎನ್ನುವುದಾಗಿ ಚಿಗರೆ ಅತೀವವಾದ ಆಶ್ಚರ್ಯವನ್ನು ಪಟ್ಟಿದೆ. ಆದರೂ ಅತ್ತಿತ್ತ ಟಕಮಿಕಿ ನೋಡುತ್ತಲೇ ಚಿಗರೆ ಯಾವುದೋ ಒಂದು ಉಪಾಯ ಮಾಡಿ ಒಟ್ಟಿನಲ್ಲಿ ಆ ಮಾನವ ಶಿಶುಗೂ ಕೂಡ ಹಾಲೆರೆದಿದೆ. ಆತ್ಮೀಯರೇ, ತಾಯಿತನ ಕೇವಲ ನಮ್ಮಲ್ಲಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಲ್ಲೂ ಎಷ್ಟು ಹೆಚ್ಚಾಗಿದೆ ಅಂದರೆ, ತಿಳಿಯದೇ ಇರುವ ರೀತಿಯಲ್ಲಿ ಮಾನವ ಶಿಶುಗೂ ತನ್ನೆದೆ ಹಾಲನ್ನು ಈ ಚಿಗರೆ ಮರಿ ಉಣಿಸಿದೆ. ಚಿಗರೆ ಉಣಿಸಿದೆ ಅಂದರೆ ತಾಯಿತನದ ಶ್ರೇಷ್ಠತೆ ಮತ್ತಿನ್ನೆಷ್ಟಿರಬೇಕು. ಯುಕ್ತಿ ಪ್ರಯುಕ್ತಿಗಳಿಂದ ತನ್ನ ಗರ್ಭಸಂಜಾತವಾದ ಮೂರು ಮಕ್ಕಳಿಗೂ ಆಹಾರವನ್ನು ಕೊಟ್ಟಿದೆ. ಅತ್ಯಂತ ಜಾಗರೂಕತೆಯಿಂದ ಈ ಶಿಶುಗಳನ್ನು ಪರಿಪಾಲನೆ ಮಾಡಿದೆ ಚಿಗರೆ. ಕೆಲವು ದಿನಗಳ ಪಾಲನೆಯ ನಂತರದಲ್ಲಿ ಇವೆಲ್ಲವೂ ಕಣ್ಣು ತೆರೆದಿವೆ. ಚಿಗರೆ ಕಣ್ಣು ತೆರೆದು ಸುತ್ತಲ ಪ್ರಪಂಚವನ್ನು ನೋಡಲಾರಂಭಿಸಿದಂತಹ ಈ ಮೂರು ಮಕ್ಕಳನ್ನು, ಅಯ್ಯೋ ಈ ವಿಷವರ್ತುಲವಾದ ಪ್ರಪಂಚಕ್ಕೇನಾದರೂ ನನ್ನ ಮಕ್ಕಳು ಕಂಡುಬಿಟ್ಟರೆ, ಅದೂ ಇಷ್ಟು ಶೈಶವಾವಸ್ಥೆಯಲ್ಲಿ ಇಷ್ಟು ಎಳೆಯ ಮಕ್ಕಳ ರೂಪದಲ್ಲಿ ಕಂಡುಬಿಟ್ಟರೆ, ಯಾರಾದರೂ ಇದನ್ನು ಜೀವಹಾನಿ ಮಾಡಿಬಿಡ್ತಾರೆ ಅಂದುಕೊಂಡು ಒಂದು ಮರೆಯಾದ ಸ್ಥಾನದಲ್ಲಿ ಈ ಮೂರೂ ಮಕ್ಕಳನ್ನಿಟ್ಟು ತಾನು ಮೇವಿಗಾಗಿ ಮುಂದೆ ಹೊರಟಿದೆ. ಮೇವಿಗಾಗಿ ಚಿಗರೆ ಮುಂದೆ ಹೊರಟಾಗ ನಡೆದಂತಹ ಮತ್ತೊಂದು ಸೋಜಿಗವೇನು ಗೊತ್ತೇ, ನೋಡೋಣ ವಿರಾಮದ ನಂತರ. ಈ ಚಿಗರೆ ಮೂರು ಮರಿಗಳನ್ನು ಬಚ್ಚಿಟ್ಟು ತಾನು ಮೇವನ್ನು ಹುಡುಕಿಕೊಂಡು ಹೋಗಿದೆ. ಮೇಲಿಂದ ಮೇಲೆ ಪುನಃ ಪುನಃ ಮತ್ತೆ ಮತ್ತೆ
ಹಿಂದಿರುಗಿ ನೋಡ್ತಾ ಇದೆ ಪಾಪ. ತಾನು ಬಚ್ಚಿಟ್ಟಂತಹ ಮರಿಗಳಿಗೆ ಮತ್ತಾವ ತೊಂದರೆಯಾಗಬಾರದು ಅನ್ನುವಂಥದ್ದನ್ನು ಮತ್ತೆ ಮತ್ತೆ ನೋಡುತ್ತಾ ಖಾತ್ರಿಪಡಿಸಿಕೊಂಡು ಮುಂದೆ ಮೇಯುವುದಕ್ಕೆ ಹೋಗುತ್ತಾ ಇದೆ. ಹೀಗೆ ಅನುದಿನವೂ ಮಕ್ಕಳನ್ನು ಜಾಗೃತೆ ಮಾಡೋದು, ತಾನು ಹೋಗಿ ಮೇವನ್ನು ತಿಂದು ಮಕ್ಕಳಿಗೂ ತರೋದು, ಈ ರೀತಿಯಾಗಿ ಚಿಗರೆ ಮಾಡುತ್ತಾ ಮಾಡುತ್ತಾ ಕಾಲಚಕ್ರ ಉರುಳುತ್ತಾ 3 ವರ್ಷಗಳ ಕಾಲ ಕಳೆದಿದೆ. ನರ ಶಿಶುವಿನಂತಿದ್ದಂತಹ ಅರ್ಥಾತ್ ಮನುಷ್ಯ ಮಗುವಿನಂತಿದ್ದಂತಹ ಆ ಹರಿಣ ಶಿಶು ಚಿಗರೆಯ ಹಿಂಡಿನಲ್ಲೇ ಸೇರಿಕೊಂಡು ಹುಲ್ಲು ಚಿಗುರೆಲೆಯನ್ನು ತಿನ್ನುತ್ತಾ ಇದೆಯಂತೆ. ನೋಡಿ, ಮಕ್ಕಳು ನಾವು ಹೇಗೆ ಬೆಳೆಸಿದರೆ ಹಾಗೆಲ್ಲ ಬರ್ತಾರೆ ಅನ್ನಲಿಕ್ಕೆ, ಚಿಗರೆಗಳ ಸಹಾಯದಲ್ಲಿ ಬೆಳೆದ ಮಗು ಚಿಗರೆಗಳಂತೆಯೇ ಆಹಾರವನ್ನು ತೆಗೊಳ್ಳುತ್ತಾ ಇದೆಯಂತೆ. ಹೀಗೆ ಚಿಗರೆಗಳು ಒಟ್ಟಿಗೆ ತನ್ನ ಜೀವನ ಯಾಪನವನ್ನು ಮಾಡುತ್ತಿರುವ ಈ ಹರಿಣ ನರ ಶಿಶು 5 ವರ್ಷದ ಪ್ರಾಯವಾಗಿದೆ. 5 ವರ್ಷವಾದಾಗ ಈ 3 ಶಿಶುಗಳನ್ನು ಕೂಡಿಕೊಂಡು ಮಾರ್ಗದ ಬದಿಯಲ್ಲಿ ಇನ್ನೇನು ಅವರಿವರು ಬಂದು ಮಕ್ಕಳನ್ನು ಕೊಂಡೊಯ್ಯುವುದಿಲ್ಲ ಎನ್ನುವ ಖಾತ್ರಿಯನ್ನು ಹೊಂದಿ ಆ ತಾಯಿ ಚಿಗರೆ ಮಕ್ಕಳೊಟ್ಟಿಗೆ ಮೇವನ್ನು ತಿನ್ನುತ್ತಾ ಇದೆಯಂತೆ. ಮಾರ್ಗದ ಒಂದು ಬದಿಯಲ್ಲಿ ಚಿಗರೆ ತನ್ನ ಮರಿಗಳೊಟ್ಟಿಗೆ ಮೇಯುತ್ತಿರುವಾಗ ಜಯಸಿಂಗ ಅಥವಾ ಜಯಸಿಂಹ ಎನ್ನುವಂತಹ ಒಬ್ಬ ಭಟ್ಟಂಗಿ ಬಂದು ಈ ಚಿಗರೆಯ ಹಿಂಡನ್ನು ನೋಡಿದ್ದಾನೆ. ಜಯಸಿಂಹ ಎನ್ನುವ ಹೆಸರಿನ ಭಟ್ಟಂಗಿಯೊಬ್ಬ ಬಂದು ನೋಡಿದ್ದಾನೆ. ಈ 4 ವರ ಗುಂಪು ನೋಡಿದ್ದಾನೆ, ಬಹಳ ಆಶ್ಚರ್ಯವಾಗಿದೆ. ಈ 4 ವರಲ್ಲಿ ಒಂದು ನರಗೂಸು. ಅಲ್ಲಿರುವ ಸ್ವಾರಸ್ಯವೇನು ಅನ್ನೋದಾದರೆ, ಆ ಜಯಸಿಂಹ ಈ ನರಗೂಸನ್ನು ನೋಡಿ ಮಕ್ಕಳ ಭಾಗ್ಯಕ್ಕಾಗಿ ಹಪಹಪಿಸುತ್ತಿದ್ದಂತಹ ತನ್ನ ಹೆಂಡತಿ ರೇಣುಕೆಗೆ ಈ ನರಗೂಸನ್ನು ತೋರಿಸಿದ್ದಾನೆ. ಇವರಿಬ್ಬರು, ಜಯಸಿಂಹ ಮತ್ತು ಅವನ ಮಡದಿ ರೇಣುಕೆ, ಈ ನರಗೂಸನ್ನು ನೋಡಿ ಹೆತ್ತವರಾರೋ ಹೀನಕುಲದವರು, ಮಗುವನ್ನು ಸಾಕಲಾಗದೇ ಕಾಡಿಗೆ ಬಿಟ್ಟು ಹೋಗಿಬಿಟ್ಟಿದ್ದಾರೆ, ಅಡವಿಗೆ ಚೆಲ್ಲಿ ಹೋಗಿರುವಂತಹ ಅವರ ಕಠಿಣ ಹೃದಯಗಳಿಗೆ ನಮ್ಮ ಧಿಕ್ಕಾರವಿರಲಿ ಅಂದುಕೊಳ್ಳುತ್ತಾ ಅಲ್ಲಿ ಬೈದುಕೊಂಡು ಅವರಿಬ್ಬರಲ್ಲೇ ತರ್ಕ ವಿತರ್ಕಗಳನ್ನು ಮಾಡಿಕೊಂಡು ಆ ಚಿಗರೆ ಮರಿಗಳೊಂದಿಗೆ ಇದ್ದಂತಹ ನರಗೂಸನ್ನು ಅತ್ಯಂತ ಚಾಕಚಕ್ಯತೆಯಿಂದ ಹಿಡಿಯುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಆ ನರಗೂಸು ಈ ಭಟ್ಟಂಗಿ ದಂಪತಿಗಳನ್ನು ನೋಡಿದ ಕೂಡಲೇ ಅತಿಯಾಗಿ ಹೆದರಿಕೊಂಡು ಚಿಗರೆ ಮರಿಗಳೊಟ್ಟಿಗೆ ತಾನು ಓಡಿ ಹೋಗಿದೆ. ನರಗೂಸು ಚಿಗರೆ ಮರಿಗಳಷ್ಟು ಜೋರಾಗಿ ಓಡಲಿಕ್ಕೆ ಸಾಧ್ಯವಾಗಿಲ್ಲ. ಹಿಂದಿನಿಂದ ದೊಡ್ಡ ದಾಪುಗಾಲುಗಳಲ್ಲಿ ಓಡಿ ಬರುತ್ತಿದ್ದ ಜಯಸಿಂಹ ಈ ನರಗೂಸನ್ನು ಕೊನೆಗೂ ಹಿಡಿದೇ ಬಿಟ್ಟಿದ್ದಾನೆ. ಹಿಡಿದು ಆ ಮಗುವಿಗೆ ಹೇಳುತ್ತಿದ್ದಾನೆ, ಮಗು ಅಂಜಬೇಡ, ಅಳುಕಬೇಡ, ಸ್ವಲ್ಪವೂ ಹೆದರಬೇಡ. ನಿನ್ನ ಹೆತ್ತವರು ಎಲ್ಲಿದ್ದಾರೆ ಹೇಳು, ಅವರ ಬಳಿಯಲ್ಲಿ ನಿನ್ನನ್ನು ತಲುಪಿಸುತ್ತೇನೆ. ಯಾವ ತೊಂದರೆಯನ್ನೂ ನಿನಗೆ ಮಾಡದೆ ನಿನ್ನ ತಾಯಿ ತಂದೆಯರ ಬಳಿ ನಿನ್ನನ್ನು ಒಪ್ಪಿಸಿ ಬರುತ್ತೇನೆ. ಎಲ್ಲಿದ್ದಾರೆ ನಿನ್ನ ತಾಯಿ ತಂದೆಯರು ಹೇಳು ಮಗು ಎನ್ನುವುದಾಗಿ ಕೇಳುತ್ತಿದ್ದಾನೆ. ಜನ್ಮಾರಭ್ಯ ಮಾತನ್ನೇ ಕೇಳಿಲ್ಲ ಈ ಮಗು. ಪ್ರಾಣಿಗಳಿಗೆ ಮಾತು ಬರುವುದಿಲ್ಲವಷ್ಟೇ, ಮಾತನ್ನೇ ಕೇಳದಿದ್ದಂತಹ ಈ ನರಗೂಸು ಮಾತನಾಡಲೂ ಕಲಿಯದ್ದಾಗಿದೆ. ಕೇಳಲೇ ಇಲ್ಲ ಅಂದ ಮೇಲೆ ಹೇಳುವುದೆಲ್ಲಿಂದ ಬಂತು? ಮಾತನಾಡಲಾಗದ ನರಗೂಸು ಉತ್ತರ ಕೊಡದೆ ಒಂದೇ ಸಮನೆ ಜೋರಾಗಿ ಅಳಹತ್ತಿದೆ. ಒದರಿ ಕೈಕಾಲುಗಳನ್ನು ಮತ್ತಷ್ಟು ಮಗದಷ್ಟು ಹಲುಬಹತ್ತಿದೆ. ಪಾಪ, ಬಹಳ ಅಸಹಾಯಕ ಸ್ಥಿತಿಯಲ್ಲಿ ಈ ನರಗೂಸು ಅಳುತ್ತಾ ಇದೆ. ಅದನ್ನು ನೋಡಿ, ಓಹೋ, ಇಷ್ಟೊಂದು ಹೆದರ್ತಾ ಇದೆ ಇದು ಮನುಷ್ಯರನ್ನು ನೋಡಿ, ಅಂದರೆ ಇದು ಚಿಗರೆಯಿಂದಲೇ ಆಗಿರಬೇಕು ಎನ್ನುವಂತಹ ಜ್ಞಾತಿಗೆ ಜಯಸಿಂಹ ಬರ್ತಾನೆ. ಇದರಲ್ಲಾವ ಅಚ್ಚರಿ ಇಲ್ಲ. ಕಾರಣ, ನಮ್ಮ ಪೂರ್ವಜರು ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಿದ್ದುದರಿಂದ ಗಿಡ ಗೆಂಟೆ ಪಕ್ಷಿ ಪ್ರಾಣಿಗಳ ವಿಚಾರವನ್ನು ಚೆನ್ನಾಗಿ ತಿಳಿದಿರುತ್ತಿದ್ದರು. ಒಳ್ಳೆಯ ರೀತಿಯ ಏಕಾಗ್ರ ಮನಸ್ಸಿನಲ್ಲಿ
ಎಲ್ಲವನ್ನ ತದೇಕ ಚಿತ್ತದಲ್ಲಿ ನೋಡಿರುತ್ತಿದ್ದರು. ಹಲವು ವಿಚಾರಗಳನ್ನು ಅವಗಾಹನೆಗೆ ತಂದುಕೊಳ್ಳುತ್ತಿದ್ದರು. ಹಾಗಾಗಿ ಅತೀವವಾಗಿ ಹೆದರುತ್ತಿದ್ದ ಮಗುವನ್ನು ನೋಡಿ ಇದು ಚಿಗರೆಯ ಸಹವಾಸದಲ್ಲೇ ಇರಬೇಕು ಅನ್ನುವುದನ್ನು ತಿಳಿದುಕೊಂಡು ಆ ಚಿಗರೆ ನರಗೂಸಿನ ಹತ್ತಿರಕ್ಕೆ ಬಾರದೆ ದೂರದಲ್ಲಿ ನಿಂತು ಆ ಮಗುವನ್ನು ಕರಿಯ ಹತ್ತಿದನು. ಈಗಲೂ ಕೂಡ ಅದು ಅಪಾರವಾಗಿ ಹೆದರಿಕೊಂಡು ಜೋರಾಗಿ ಒದರ ಹತ್ತಿದೆ. ಪುನಃ ಈತನೇನು ಮಾಡಿದ್ದಾನೆ ಜಯಸಿಂಹ, ಇರಲಿ, ಚಿಗರೆಯ ಬಳಿಯಲ್ಲೇ ಕೊಂಡು ಹೋಯ್ದರೆ ಇದಕ್ಕಿನ್ನಷ್ಟು ನೆಮ್ಮದಿಯಾಗಬಹುದು ಅಂದುಕೊಂಡು ಆ ನರಗೂಸನ್ನೆತ್ತಿಕೊಂಡು ಚಿಗರೆಯ ದಾರಿಯನ್ನೇ ಹಿಡಿದು ಹೊರಟಿದ್ದಾನೆ. ಆದರೆ ನಾಗಾಲೋಟದಲ್ಲಿ ಓಡುವಂತಹ ಚಿಗರೆ, ತಾಯಿ ಚಿಗರೆ ಈ ಜಯಸಿಂಹನಿಗೆ ದೊರಕಿದ್ದಾಳೇನೋ? ಕಥೆ ಮುಂದೆ ಹೇಗೆ ಮುಂದುವರೆದಿದೆ? ಸ್ವಾರಸ್ಯವನ್ನು ಹಾಗೇ ಹಿಡಿದಿಟ್ಟುಕೊಳ್ಳಿ, ನಾಳೆಯ ಸಂಚಿಕೆಯಲ್ಲಿ ಈ ಕಥೆಯನ್ನು ಮುಂದುವರೆಸೋಣ. ಮುಂದಿನ ಸಂಚಿಕೆಯಲ್ಲಿ ಈ ಕಥಾ ಸ್ವಾರಸ್ಯವನ್ನು ಇನ್ನಷ್ಟು ಆಸ್ವಾದಿಸೋಣ. ಅಲ್ಲಿಯವರೆಗೂ ನಮ್ಮಲ್ಲಿರುವಂತಹ ಎಲ್ಲ ಶಕ್ತಿಗೂ, ಮಾತಿನ ಶಕ್ತಿಗೂ, ಧೀಶಕ್ತಿಗೂ, ಚಲನಾಶಕ್ತಿಗೂ, ಎಲ್ಲಕ್ಕೂ ಚಲನಶೀಲ ಶಕ್ತಿ ಅವನೇ. ಆ ಶ್ರೇಷ್ಠತೆಗೆ ಪೊಡಮಡೋಣ, ನಮ್ಮ ನಮ್ಮ ಕೆಲಸಗಳನ್ನು ಧನ್ಯವಾಗಿಸಿಕೊಳ್ಳೋಣ. ಶ್ರೇಯೋಸ್ತು, ಸಜಾ ವಿಜಯೋಸ್ತು. ನಮಸ್ಕಾರ.